ಪ್ರೈಸ್ ಗಾಡ್ ಶಾಲೋಮ್ ಎಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ಬಿಗ್ ಜೆ ವಾಹಿನಿಯ ಗ್ರೇಸ್ ಸೆಲೆಬ್ರೇಷನ್ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ನಾನು ಡಾಕ್ಟರ್ ಸುಬ್ ಡೆಮೆಲೋ, ನನ್ನ ಜೊತೆಲಿದ್ದಾರೆ ಪಾಸ್ಟರ್ ಆಲ್ಫೋನ್ಸ್ ಡೆಮೆಲೋ. ನಾವು ಗ್ರೇಸ್ ಆ್ಯಂಡ್ ಟ್ರೂತ್ ಮಿನಿಸ್ಟ್ರಿ ಶಿವಮೊಗ್ಗದಿಂದ ಬನ್ನಿ ರಾತ್ರಿಯಲ್ಲಿ ನಾವು ದೇವರ ವಾಕ್ಯನ ಕೇಳ್ಕೋಣ. ಅದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳುವ. ಸರ್ವಶಕ್ತ ಆತನಿಂದ ಪರಲೋಕದವರೆ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ, ಈ ಒಂದು ರಾತ್ರಿ ವೇಳೆ ನಿನ್ನ ಸಂಧಾನದಲ್ಲಿ ಬಂದಿದ್ದೇವೆ ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೋಸ್ಕರ. ಅಪ್ಪ ತಂದೆ ದೇವರೇ, ವೀಕ್ಷಿಸುವ ಪ್ರತಿಯೊಬ್ಬ ದೇವಜನರ ಅಗತ್ಯತೆಗೆ ತಕ್ಕಂತೆ ನೀನು ಮಾತಾಡು ಸ್ವಾಮಿ. ಪ್ರತಿಯೊಬ್ಬ ಹೃದಯವನ್ನು ಬಲ್ಲ ದೇವರು ನೀನಾಗಿದ್ದಿ. ಅವರು ಹಾದುಹೋಗೋ ಪರಿಸ್ಥಿತಿ ಯಾವುದಿದೆ ಗೊತ್ತಿಲ್ಲ. ಕಣ್ಣೀರಲ್ಲಿ ಹಾದುಹೋಗೋ ಪರಿಸ್ಥಿತಿ ಇರ್ಬೋದು, ರೋಗದಲ್ಲಿ ಬಿದ್ದವರು ಇರ್ಬೋದು, ಅಥವಾ ಸಾಲ ಸಂಕಟದಲ್ಲಿ ಹಾದುಹೋಗೋರು ಇರ್ಬೋದು, ಅವೆಲ್ಲರಿಗೆ ಪರಿಹಾರ ನೀಡುವ ದೇವರು ನೀನು. ನಿನ್ನ ವಾಕ್ಯಗಳ ಮೂಲಕ ಸ್ವಾಮಿ ಅವರಿಗೆ ಬೇಕಾದ ಒಂದು ಉತ್ತರವನ್ನು ದಯಪಾಲಿಸು, ಅವರಿಗೆ ಬಿಡುಗಡೆ ದಯಪಾಲಿಸು, ಅವರಿಗೆ ಸಮಾಧಾನ ದಯಪಾಲಿಸಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ನೀನು ಮಾತಾಡು ಸ್ವಾಮಿ, ನಾವು ತಗ್ಗಿಸಿಕೊಳ್ತೇವೆ. ನೀನೊಬ್ಬರು ಮಾತಾಡು, ನೀನೊಬ್ಬರೇ ಮಹಿಮ ಒಂದು ಸಮಸ್ತ ಘನಮಾನ ಮಹಿಳೆಯೊಬ್ಬರಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿಬೇಡಿ. ಹೊಂದಿಕೊಂಡಿದ್ದೇವೆ ಪರಲೋಕ ಪರಮಾತ್ಮನಾದ ದೇವರೇ, ಆಮೆನ್. ಆಮೆನ್. ಪ್ರೈಸ್ ಗಾಡ್. ದೇವರು ಒಳ್ಳೆಯವನಾಗಿದ್ದಾನೆ. ನನ್ನ ಪ್ರೀತಿ ದೇವಜನರೇ, ಆತನು ಖಂಡಿತವಾಗಿ ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಒಳ್ಳೆಯದನ್ನೇ ಮಾಡುವ ಆತನಾಗಿದ್ದಾನೆ. ಆಮೆನ್. ಸೊ ಈ ರಾತ್ರಿಯಲ್ಲಿ ನನ್ನ ಪ್ರೀತಿ ದೇವಜನರೇ, ದೇವರ ವಾಕ್ಯವನ್ನು ನೀವು ಕೇಳುತ್ತಿರುವಾಗ ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದೇ ಇಲ್ಲ. ಆಮೆನ್. ಸೊ ಬನ್ನಿ ಈ ಒಂದು ರಾತ್ರಿಯಲ್ಲಿ ನಾವು ಸ್ವಲ್ಪ ಹೊತ್ತು ವಾಕ್ಯವನ್ನು ಧ್ಯಾನಿಸೋಣ. ನಾವು ಓದೋಣ ಕೊಲೊಸ್ಸೆಯವರ ಪತ್ರಿಕೆ, ಲೆಟ್ಸ್ ಟರ್ನ್ ಅ ಬೈಬಲ್ ಟು ಕೊಲೊಸ್ಸೆಯನ್ಸ್ ಚಾಪ್ಟರ್ 2. ನಾವು ವಾಕ್ಯದಲ್ಲಿ ಸ್ವಲ್ಪ ವಾಕ್ಯವನ್ನು ಧ್ಯಾನಿಸೋಣ. ಆಮೆನ್. ಅನೇಕ ಸತ್ಯಾರ್ಥಗಳನ್ನು ದೇವರ ವಾಕ್ಯದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಆಮೆನ್. 1 ಇಲ್ಲಿ 27 ವಚನದಿಂದ ಕೆಲ ವಚನ ವಾಕ್ಯ ಓದೋಣ. ಅನ್ಯ ಜನಗಳ ವಿಷಯವಾದ ಈ ಮರ್ಮದ ಮಹಿಮಾತಿಶಯವು ಎಷ್ಟೆಂಬುದನ್ನು ದೇವರು ತನ್ನ ಜನರಿಗೆ ತಿಳಿಸಲಿಕ್ಕೆ ಮನಸ್ಸು ಮಾಡಿಕೊಂಡನು. ಈ ಮರ್ಮವು ಏನೆಂದರೆ, ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದೇ. ನಾವು ಆತನನ್ನು ಪ್ರಸಿದ್ಧಿ ಪಡಿಸುವವನಾಗಿ ಸಕಲರಿಗೂ ಬುದ್ಧಿ ಹೇಳುತ್ತಾ ಸರ್ವರಿಗೂ ಪೂರ್ಣ ಜ್ಞಾನವನ್ನು ಉಪದೇಶಿಸುತ್ತಾ ದೇವರ ಮುಂದೆ ಎಲ್ಲರನ್ನು ಕ್ರಿಸ್ತನಲ್ಲಿ ಪ್ರವೀಣರನ್ನಾಗಿ ನಿಲ್ಲಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದೇವೆ. ನಮ್ಮಲ್ಲಿ ಕಾರ್ಯ ಸಾಧಿಸುವ ದೇವರ ಬಲವನ್ನು ಪ್ರಯೋಗ ಮಾಡಿ ಇದಕ್ಕೋಸ್ಕರವೇ ಹೋರಾಡುತ್ತೇವೆ, ಪ್ರಯಾಸ ಪಡುತ್ತೇವೆ. ಆಮೆನ್. ಪ್ರೀತಿ ದೇವ ಜನರೇ, ದೇವರು ನಿಮಗೆ ಕೊಟ್ಟಿರುವಂಥ ಒಂದು ಬಹುಮಾನ, ಆಮೆನ್, ನಿತ್ಯ ಜೀವ, ದೇವರ ಒಂದು ಗಾಡ್ ಲೈಫ್, ಗಾಡ್ ಕೈಂಡ್ ಆಫ್ ಲೈಫ್, ಅದು ನಿಮ್ಮ ಜೀವಿತವನ್ನೇ ಸಂಪೂರ್ಣವಾಗಿ ಮಾರ್ಪಡಿಸ್ಬಿಟ್ಟಿದೆ. ಆಮೆನ್. ಈ ಸತ್ಯವನ್ನು ಅರಿಯುವುದೇ ವೆರಿ ಇಂಪಾರ್ಟೆಂಟ್. ಈ ಒಂದು ಮರ್ಮ, ದಿಸ್ ಇಸ್ ಅ ಮಿಸ್ಟ್ರಿ. ಆಮೆನ್. ನೀವೇನಾಗಿದ್ದೀರಾ? ದೇವರ ಮಹಿಮಾ ಅತಿಶಯವನ್ನು ನೀವು ಆಲ್ರೆಡಿ ಹೊಂದ್ಕೊಂಡಿದ್ದೀರಾ. ಆಮೆನ್. ಇಲ್ಲಿ ವಾಕ್ಯ ಹೇಳ್ತದೆ, ಅನ್ಯ ಜನಗಳ ವಿಷಯವಾದ ಅಂದರೆ ಕ್ರಿಸ್ತನನ್ನು ಅರಿಯದವರು. ಆಮೆನ್. ಹೇಳ್ಬೇಕಂದ್ರೆ ಯಹೂದ್ಯರಲ್ಲದವರು. ಎಸ್, ಯಹೂದ್ಯ ಅಲ್ಲದವರು. ಯಹೂದ್ಯರಿಗೆ ಮಾತ್ರ ದೇವರ ಮಕ್ಕಳ ಬಾಧ್ಯತೆ ಇತ್ತು ಅಲ್ವಾ? ಇವತ್ತು ಯಹೂದ್ಯ, ಗ್ರೀಕ, ಆಳು, ಒಡೆಯ ಅಂತ ಯಾವ ಭೇದ ಇಲ್ಲ ಅಲ್ವಾ? ಕ್ರಿಸ್ತ ಯೇಸುವನ್ನು ಯಾರಿದ್ದೀರಾ, ಈಗ ನೀವು ದೇವರ ಮಕ್ಕಳಾಗಿದ್ದೀರಾ. ಆಮೆನ್. ಅಲ್ಲಿ ಯಹೂದಿಗಳು ಎಲ್ಲ ಬ್ಲೆಸ್ಸಿಂಗ್ಸ್ ನಮಗೆ, ಅಥವಾ ಅರ್ಹತೆ ನಮಗೆ, ನೀವು ಅಯೋಗ್ಯರೆಂಬುದಾಗಿ ಒಂದು ತಾರತಮ್ಯ ಮಾಡ್ತಾ ಇದ್ರು. ಆದರೆ ಇಲ್ಲಿ ಪೌಲ ದೇವರಾತ್ಮ ಮೂಲಕವಾಗಿ ದೇವರಿಟ್ಟಂಥ ಒಂದು ಮಹಿಮಾ ಅತಿಶಯ ಪ್ರಕಟಿಸ್ತಾ ಇದ್ದಾನೆ. ಅದೇನೆಂದರೆ, ಈ ಮರ್ಮ ಮಹಿಮಾ ಅತಿಶಯ ಎಷ್ಟೆಂಬುದನ್ನು ದೇವರು ತನ್ನ ಜನರಿಗೆ, ಆಮೆನ್, ಯಾರಿಗೆ, ಅವರಿಗಲ್ಲ, ಯಾರು ರಕ್ಷಣೆ ಹೊಂದಿದ್ದಾರೆ, ಯಾರು ಕ್ರಿಸ್ತಯೇಸುನಲ್ಲಿ ನೂತನ ಸೃಷ್ಟಿಯಾಗಿದ್ದಾರೆ ಅವರಿಗೆ ಪ್ರಕಟ ಮಾಡಿದ್ದಾನಂತೆ. ಆಮೆನ್. ಇಲ್ಲಿ ವಾಕ್ಯ ನೋಡ್ತೇವೆ, ದೇವರು ತನ್ನ ಜನರಿಗೆ ತಿಳಿಸಲಿಕ್ಕೆ ಮನಸ್ಸು ಮಾಡಿಕೊಂಡನು. ಈ ಮರ್ಮವು ಏನೆಂದರೆ, ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದೇ. ಆಮೆನ್. ಆಮೆನ್. ಕ್ರಿಸ್ತನು ನನ್ನೊಳಗಿದ್ದಾನೆ. ಯಾರು ಆನ್ಲೈನ್ ನೋಡ್ತಾ ಇದ್ದೀರಾ, ನೀವು ಡಿಕ್ಲೇರ್ ಮಾಡಿರಿ, ದೇವರ ಜೀವ ನನ್ನಲ್ಲಿದೆ. ಆಮೆನ್. ಕ್ರಿಸ್ತನು ನನ್ನಲ್ಲಿದ್ದಾನೆ. ಆಮೆನ್. ದೇವರ ಮಹಿಮೆ ನನ್ನೊಳಗೆ ಬಂದಾಯಿತು. ಆಮೆನ್. ನಾವು ಕೀರ್ತನೆ 3 ಕೂಡ ನೋಡಲಿಕ್ಕೆ ಸಾಧ್ಯ ಅಲ್ಲ ಪಾಸ್ಟರ್, ಎಸ್ಟರ್ನ್ ಬೈಬಲ್. ದೇವರು ನಮ್ಮನ್ನು ದೇವದೂತರಿಗಿಂತ, ಅಂದರೆ ಅಲ್ಲಿ ದೇವದೂತರಂತ ಬಂತು, ದೇವರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ನಮ್ಮನ್ನು ಮಾಡಿದ್ದಾನೆ. ಆಮೆನ್. ಪ್ರಭಾವವನ್ನು, ಮಾನವನ್ನು ಕಿರೀಟವಾಗಿ ಆತನು ಕೊಟ್ಟಿದ್ದಾನೆ.
ಆಮೇನ್. ನಾನು ಹೇಳ್ತೇನೆ ಪ್ರಿಯರೇ, ಮನುಷ್ಯ ಅಂದರೆ ಆದಾಮನ ಸೃಷ್ಟಿ ಮಾಡಿದಾಗ ದೇವರು ಅವನನ್ನು ಏಂಜಲ್ಸ್ಗಿಂತ ಕಡಿಮೆ ಮಾಡಲಿಲ್ಲ. ಎಸ್ ಆಮೇನ್. ಆತನ ದೇವರು ತನ್ನ ಸ್ವರೂಪದಲ್ಲಿ ಅಂದರೆ ಆತ ಆತ್ಮ ಸ್ವರೂಪನಾಗಿದ್ದಾನೆ, ಅದೇ ಸ್ವರೂಪದಲ್ಲಿ ಅವನ ಏನು ಮಾಡ್ದ, ಸೃಷ್ಟಿ ಮಾಡ್ದ. ಆಮೇನ್. ದೇವರು ಆ ದಿನ ಪ್ರಭಾವನ್ನ ಮಾನವನ್ನ ಕಿರೀಟವಾಗಿ ಆದಾಮನಿಗೆ ಕೊಟ್ಟ. ಆಮೇನ್. ಆಮೇನ್. ಆದರೆ ಅವನು ಕಳ್ಕೊಂಡ, ದೇವರ ವಾಕ್ಯವನ್ನು ನಂಬದೆ ಹೋದ ಕಾರಣ, ಪಾಪ ಮಾಡುವ ಕಾರಣ ಆ ಮಹಿಮೆ ಕಳೆದೋಯಿತು. ಎಸ್. ಅದೇ ಪುನಃ ಸೇಮ್ ಗ್ಲೋರಿ ಇವತ್ತು ಕ್ರಿಸ್ತ ಯೇಸುವ ನಂಬುವ ಮೂಲಕ ನನಗೆ ನಿನಗೆ ಏನಾಗಿದೆ, ಕೊಡಲ್ಪಟ್ಟಿದೆ. ಆಮೇನ್. ಇದು ದಿಸ್ ಇಸ್ ಅ ಮಿಸ್ಟ್ರಿ. ಆಮೇನ್. ಇದು ಇದನ್ನು ಅರಿಯದೆ ಎಷ್ಟೋ ಜನ ನಾವಿನ್ನೂ ಪಾಪಿ, ನಾನಿನ್ನೂ ನೀತಿವಂತ ಆಗಬೇಕು, ನಾನಿನ್ನೂ ದೇವರಾಜ್ಯಕ್ಕೆ ಯೋಗ್ಯನಲ್ಲ, ದೇವರಾಜ್ಯದಲ್ಲಿ ಒಂದು ಕಸ ಗುಡ್ಸೋ ಪೋಸ್ಟಾರೂ ಸಿಗಲಿ ಅಂತ ಕೆಲವರು ಪ್ರೇಯರ್ ಮಾಡೋದುಂಟು. ಅಂದರೆ ಇದು ಅಜ್ಞಾನ. ಏನು ಹೇಳ್ತೀರ ಪಾಸ್ಟರ್? ಕಸ ಕುಡಿಸೋ ಪೋಸ್ಟ್ ಅಲ್ಲ, ದೇವರು ನಮ್ಮನ್ನು ತನ್ನ ಮಕ್ಕಳಾಗಿ ಆದುಕೊಂಡಿದ್ದಾನೆ, ಪುತ್ರರ ಪದವಿಯನ್ನು ಕೊಟ್ಟಿದ್ದಾನೆ. ಪುತ್ರರ ಪದವಿ ಅಂದರೆ ತಂದೆಗಿರುವ ಸಕಲ ಆಸ್ತಿಗೆ ನಾವು ಚಾಪ್ಟರ್ನಾಗಿ ಹಕ್ಕುದಾರರಾಗಿ ಮಾಡಿದ್ದಾನೆ. ಎಸ್. ಅದರಿಂದ ಕಸ ಗುಡಿಸೋ ಪೋಸ್ಟ್ ಅಲ್ಲ, ತಂದೆಗಿರುವ ಎಲ್ಲ ಅಧಿಕಾರವನ್ನು ದೇವರ ಮಕ್ಕಳಿಗೆ ಇವತ್ತು ಎಷ್ಟು ಅಧಿಕಾರ ಕೊಟ್ಟಿದೆ ಅಂದರೆ, ನಮ್ಮ ಮಾತಿನಲ್ಲಿ ಬಲವಿದೆ, ಶಕ್ತಿ ಇದೆ. ನಾವು ಏನು ನುಡಿತೀವಿ ಪ್ರಕೃತಿ ನಮ್ಮ ಮಾತನ್ನು ಕೇಳೋದಾಗಿದೆ. ಆ ಅಧಿಕಾರವನ್ನು ಇವತ್ತು ನಮಗೆ ದೇವರು ಕೊಟ್ಟಿದ್ದಾನೆ. ನಾವು ದೇವರ ರಾಜ್ಯದಲ್ಲಿ ಸಣ್ಣವರಲ್ಲ, ಅಮೂಲ್ಯರಾಗಿದ್ದೇವೆ, ದೇವರಿಗೆ ಪ್ರಿಯರಾಗಿದ್ದೇವೆ, ದೇವರ ಸ್ವಕೀಯ ಪ್ರಜೆಗಳಾಗಿದ್ದೇವೆ. ನಾವು ಯಾವತ್ತೂ ಕೀಳಾಗಿ ನಮ್ಮನ್ನು ಕಾಣಬಾರ್ದು. ದೇವರು ನಮ್ಮನ್ನು ನೀತಿವಂತರಾಗಿ ಮಾಡಿದ್ದಾನೆ. ಹೌದು, ಪಾಪಿಗಳಾಗಿದ್ದೀವಿ. ಯೇಸುಸ್ವಾಮಿ ಅರಿಯುವ ಮೂಲಕ ಅರಿದಿರುವಾಗ ಯೇಸುಸ್ವಾಮಿ ಅರಿಯುವ ಮೂಲಕ ಆತನ ವಿಧೇಯತ್ವದಿಂದ, ನಮ್ಮ ವಿಧೇಯತ್ವದಿಂದ ಅಲ್ವಾ, ಆತನ ವಿಧೇಯತ್ವದಿಂದ, ಆತನು ಕಲ್ವಾರಿ ಕ್ರೂಸಿನಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ನಂಬುವ ಮೂಲಕ ನಾವು ನೀತಿವಂತರಾಗಿದ್ದೇವೆ. ನಮ್ಮ ಸ್ವಂತ ಪ್ರಯತ್ನದಿಂದಲ್ಲ, ನಾವು ಯಾವ ತ್ಯಾಗ ಮಾಡಿದಿಂದಲ್ಲ, ನಾವು ಉಪವಾಸ ಮಾಡಿದಿಂದಲ್ಲ, ನಾವು ದೇವರು ಮಾಡಿದ ಕೆಲಸವನ್ನು ನಂಬುವ ಮೂಲಕ ನಾವು ನೀತಿವಂತರಾಗಿದ್ದೇವೆ. ಆಮೆನ್. ಆಮೆನ್. ಇಲ್ಲಿ ನಾವು ಇಂಗ್ಲೀಷಲ್ಲಿ ದ ಸೇಮ್ ವರ್ಡ್ಸ್ ಈ ಒಂದು ವಾಕ್ಯವನ್ನು ನಾನು ಓದಲಿಕ್ಕೆ ನಾನು ಬಯಸ್ತಾರೆ. ಆಂಪ್ಲಿಫೈಡಲ್ಲಿ ಈಗ ಬರ್ತದೆ. ದ ಮಿಸ್ಟ್ರಿ ಆಫ್ ವಿಚ್ ವಾಸ್ ಹಿಡನ್ ಫಾರ್ ಏಜಸ್ ಆ್ಯಂಡ್ ಜನ್ರೇಷನ್ಸ್ ಆಮೆನ್ ಫ್ರಮ್ ಏಂಜಲ್ಸ್ ಆ್ಯಂಡ್ ಮೆನ್. ಇಲ್ಲಿ ಬರೆಯಲ್ಪಟ್ಟಿದೆ, ದೇವದೂತರಿಂದ ಹಾಗೂ ಮನುಷ್ಯರಿಂದ ಮುಚ್ಚಲ್ಪಟ್ಟಂಥ ಒಂದು ಗುಪ್ತವಾದ ಒಂದು ಸಂಗತಿ. ಆಮೆನ್. ನೋಡಿ, ಎಲ್ಲಿ ತನಕ ನೀವು ಹಳೆ ಕಾಲದಲ್ಲಿ ನೋಡ್ಬೋದು, ಈ ರಾಜರೆಲ್ಲ ಏನು ಮಾಡ್ತಿದ್ರು ಅಂದರೆ, ಆಸ್ತಿ ಎಲ್ಲ ಹೊರಗಿರೋ ಬಿಟ್ಟು ಇನ್ನೂ ಶ್ರೇಷ್ಠವಾದ ಆಸ್ತಿ ವಜ್ರ ವೈಡ್ಯೂರ ಗೋಲ್ಡು ಇಂಥವನ್ನೆಲ್ಲ ಅವರು ನಿಧಿ ಟೈಪ್ ಮಾಡಿಬಿಟ್ಟು ಅವರು ಭೂಮಿ ಒಳಗೆ ಹೋಗ್ತಿರ್ತಾ ಇದ್ರು, ಅಡಗಿಸಿಟ್ಟಿದ್ರು. ಯಾರಿಗೂ ಎಲ್ಲೂ ಸಿಗಬಾರ್ದು ಆ ಸೀಕ್ರೆಟ್ ಪ್ಲೇಸ್. ರಾಜನಿಗೆ ಮತ್ತು ಯಾರೋ ಒಬ್ರಿಗಿಬ್ರಿಗೆ ಗೊತ್ತಾಗ್ತದೆ ಅಷ್ಟೇ, ಏನು ಎಸ್ ಅವ್ರು ಬಿಟ್ಟು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಆ ರೀತಿ ಇಡ್ತಿದ್ರು. ಎಸ್. ನಿಧಿ, ಅದಕ್ಕೆ ನಿಧಿ ಅಂತಾರೆ, ಟ್ರೆಷರ್. ಎಸ್. ಆದರೆ ಆ ನಿಧಿ ಸಿಕ್ಕವನಿಗೆ ಅಪ್ಪಿತ ಬಂದ ರಾಜ ಒಬ್ಬ ಡಿಸ್ಟ್ರಾಯ್ ಮಾಡ್ದ, ಇನ್ನೊಬ್ಬ ರಾಜ ಬಂದ, ರಾಜನ ಸಿಗಲಿಲ್ಲ, ಇನ್ನೊಬ್ಬನ ಯಾರಿಗೂ ಸಿಕ್ತು, ಸಿಕ್ಕವನು ಬಂಪರ್ ಅಲ್ವಾ. ಅಂದರೆ ಅವನಷ್ಟು ಐಶ್ವರ್ಯವಂತ ಯಾರು? ಯಾಕಂದರೆ ಶ್ರೇಷ್ಠವಾದ ಸಂಪತ್ತು, ಆ ರಾಜ್ಯಕ್ಕಿದ್ದ ಎಲ್ಲ ಶ್ರೇಷ್ಠವಾದ ಸಂಪತ್ತು. ಹೇಳ್ಬೇಕಂದ್ರೆ ಈಗ ಆರ್ ಬಿ ಐ ಅಲ್ಲ, ಸ್ವಿಸ್ ಬ್ಯಾಂಕಲ್ಲಿ ಏನು ಹಣ ಇಡ್ತಾರೆ ಅಂತ ಹೇಳ್ತಾನೆ ಅಲ್ಲಿ, ಹೌದು ಅಲ್ಲಿ ಅಂದರೆ ಅಷ್ಟೊಂದು ಶ್ರೇಷ್ಠವಾದ ಹಣ ಅಲ್ಲಿ ನಾರ್ಮಲ್ಲಾಗಿ ಸ್ವಲ್ಪ ಅಮೌಂಟಿಗೆಲ್ಲ ಇಡಲ್ಲ, ಶ್ರೇಷ್ಠವಾದ ಗೋಲ್ಡು ವೈಡ್ಯೂರ ಅಂತ ಅಮೌಂಟನ್ನು ಅಲ್ಲಿ ಇಟ್ಟಿರ್ತಾರೆ. ಈಗಲೂ ಸಹ ಎಸ್ ಆ ರಾಜರು ಇದ್ದ ಆಲಯ ಆಸ್ಥಾನ ಇತ್ತಲ್ಲ ಕೋಟೆಗಳು, ಅಲ್ಲಿ ಅಗಿಲಿಕ್ಕೆ ಬಿಡಲ್ಲ. ಈಗಲೂ ಸಹ ನಮ್ಮ ಪಕ್ಕದಲ್ಲಿ ಒಂದು ಕೋಟೆ ಇದೆ, ಶಿವಪ್ಪ ನಾಯಕನ ಕೋಟೆ ಅಂತ ಇಲ್ಲಿ. ಅಲ್ಲಿ ಸಹ ಕೆಲವರು ಕಳ್ತಂದು ಅಗ್ದಿದ್ದಾರೆ, ಕೆಲವರು ಸಿಕ್ಕಿದೆ ಗೋಲ್ಡು, ಅದನ್ನು ಬಂದೋಬಸ್ತು ಮಾಡಿ ಕಾಯಿಲಿಕ್ಕೆ ಇಟ್ಟಿದ್ದಾರೆ. ಯಾರು ಆಗಿಯೋಂಗಿಲ್ಲ, ಅದೇನು ಗೌರ್ಮೆಂಟ್ ಸತ್ತೋದು, ಏನು ನಿಧಿ ಆ ರೀತಿ ಏನು ಮುಚ್ಚಿಟ್ಟಿರ್ತಾರೆ ಏನು. ಎಸ್. ಅದರಲ್ಲಿ ಶ್ರೇಷ್ಠ ಸಂಪತ್ತಿದೆ. ಆದರೆ ನೋಡಿ, ದೇವರು ಇಷ್ಟೆಲ್ಲ ಶ್ರೇಷ್ಠ ಸಂಪತ್ತನ್ನು ಆದಮ್ಮ ಪಾಪ ಮಾಡಿ ಮಹಿಮೆ ಕಳ್ಕೊಂಡ, ಎಸ್ ಏಮನ್, ಆದರೆ ಕ್ರಿಸ್ತ ಯೇಸುವಿನ ಮೂಲಕ ಈಗ ರಿವೀಲ್ ಮಾಡಿದ್ದಾನೆ. ಎಸ್. ಏಮನ್. ಕ್ರಿಸ್ತ ಯೇಸುವಿನಲ್ಲಿ ಎಲ್ಲ ಒಳ್ಳೆಯ ಸಂಗತಿ ಇವತ್ತು ನಿಮಗಿನ್ನೂ ಮಂಕಾಗಿಲ್ಲ, ಬದಲಾಗಿ ನಿಮ್ಮ ಕಣ್ಣುಗಳು ತೆರೆಯಲ್ಪಟ್ಟಿದೆ. ಯಾವಾಗ ನೀವು ವಾಕ್ಯವನ್ನು ಓದ್ತೀರಾ, ಕ್ರೈಸ್ಟ್ ವಿಲ್ ಬಿ ರಿವೀಲ್ ಟು ಯು. ಏಮನ್. ಆತನೇ ಟ್ರೆಜರ್ ಆಗಿದ್ದಾನೆ. ಅದೇ ಹೇಳ್ತದ್ದು, ಕ್ರಿಸ್ತನನ್ನು ಅರಿಯುವುದೇ ಅದೇನಾಗಿದೆ, ದೇವರ ಮಹಿಮ ಅತಿಶಯ ಆಗಿದೆ. ಅದು ಏನಾಗಿದೆ, ಯಾವ ಗೋಲ್ಡ್ಕ್ಕಿಂತ, ಯಾವ ವಜ್ರಕ್ಕಿಂತ, ಯಾವ ವೈಡೂರ್ಕ್ಕಿಂತ ಶ್ರೇಷ್ಠವಾಗಿದೆ ಕ್ರಿಸ್ತನ್ ಅರಿಯುವುದು. ಆಮೆನ್. ಆಮೆನ್. ರಕ್ಷಣೆ ಹೊಂದ್ಕೊಳ್ಳೋದು, ನಿತ್ಯತ್ವಕ್ಕೆ ಹೋಗುದು, ಬೆಂಕಿಗೆ ಹೋಗಿ ಬಿಟ್ಟು ನಿತ್ಯತ್ವಕ್ಕೆ ಹೋಗುದು, ಅದು ದೊಡ್ಡ ಒಂದು ಬಹುಮಾನ. ಪ್ರತಿಯೊಬ್ಬ ಮನುಷ್ಯ
ಇದಿದ್ರೆ ಸಾಕು, ರಕ್ಷಣೆ ಒಂದಿದ್ರೆ ಸಾಕು, ಇನ್ನು ಯಾವುದು ಕಸ ನಿರ್ಣಯಿಸ್ತೇವೆ ಅಂತ ಪೌಲ ಹೇಳ್ತಾನೆ ಅಲ್ವಾ. ಯಾವ ನಿಧಿ ನಿಕ್ಷೇಪ ಅಲ್ಲ, ಮೊದಲು ಬೇಕಾಗಿರೋ ದೇವರ ಒಂದು ರಕ್ಷಣೆ ನಮ್ಗೆ ಬೇಕು. ಯೇಸು ಸ್ವಾಮಿನ ಅರಿಯುವುದೇ, ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮಾಡಿದ ಕೆಲಸ ನಂಬುವುದೇ, ಅದು ರಕ್ಷಣೆ ಆಗಿದೆ, ಅದು ದೊಡ್ಡ ನಿಧಿ ಎಂಬುದಾಗಿ ಹೇಳ್ತಾನೆ. ವೆರಿ ಇಂಪಾರ್ಟೆಂಟ್ ಪ್ರಿಯರೇ, ಯಾವಾಗ ಈ ಒಂದು ಅರಿವಲ್ಲಿ ನೀವು ಜೀವಿಸ್ತೀರಾ ನೋಡಿ, ಇವತ್ತು ರಕ್ಷಣೆ ಒಂದು ವ್ಯಕ್ತಿ ಸಾಧಾರಣವಾಗಿ ಜೀವಿಸ್ತಾರೆ, ಅರಿವಿಲ್ಲದೆ ಜೀವಿಸ್ತಾರೆ, ಅವನು ಅಥಾರಿಟಿಯಲ್ಲಿ ಫಂಕ್ಷನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನು 8 ವರ್ಷ 10-20 ವರ್ಷ ಬಿಲೀವರ್ ಆಗಿರ್ಬೋದು, ಬಟ್ ಸ್ಟಿಲ್ ಅವನಿಗೆ ಗೊತ್ತಿಲ್ಲ ನನ್ನಲ್ಲಿ ದೇವರ ಪ್ರಭಾವ ಇದೆ, ನನ್ನಲ್ಲಿ ದೇವರ ಮಹಿಮೆ ಇದೆ, ನನ್ನಲ್ಲಿ ದೇವರ ಅಭಿಷೇಕ ಇದೆ. ಆಮೆನ್. ಗಾಡ್ಸ್ ಗ್ಲೋರಿ ಇಸ್ ಅಪಾನ್ ಮೀ. ಆಮೆನ್. ನಾನು ಹೇಳ್ತೇನೆ ಪ್ರಿಯರೇ, ಹಳೆಯ ಒಡಂಬಡಿಕೆಯಲ್ಲಿ ಒಂದು ಉದಾಹರಣೆ ಇದೆ. ಸೊಲೊಮನ ದೇವರ ಆಲಯ ಕಟ್ಟಿದ ನಂತರ ಅಲ್ವಾ, ಆ ಒಂದು ಪ್ರಾರ್ಥನೆ ಮಾಡಿ ಆ ಒಂದು ಯಜ್ಞವನ್ನು ಅರ್ಪಿಸುವಾಗ ಅಲ್ವಾ, ಅಲ್ಲಿ ನೋಡ್ತೇವೆ ದೇವರ ಗ್ಲೋರಿ ಅಲ್ಲಿ ಒಂದು ಆಲಯದಲ್ಲಿ ಕವರ್ ಆಯಿತು ಎಂಬುದಾಗಿ ನೋಡ್ತೇವೆ. ಆಮೆನ್. ಅಲ್ಲಿ ಯಾರು ಪ್ರೀಸ್ಟ್ ಪ್ರೀಸ್ಟ್ ಅಂದರೆ ಯಾರು ಯಾಜಕರು ಅಲ್ಲಿ ಒಳಗೆ ಹೋಗಿ ಆರಾಧನೆ ಮಾಡಲಿಕ್ಕೆ ಆಗಿಲ್ಲ. ಆ ರೀತಿ ಅವನ ಆಲಯವನ್ನು ಸ್ಥಾಪನೆ ಮಾಡಿ ಎಸ್ ಅಲ್ಲಿ ಆತನು ಯಜ್ಞ ಅರ್ಪಿಸಿ ಇದು ಅವರು ಧೂಪ ಹಾಕ್ಲಿಕ್ಕೆ ಹೋಗಿದ್ದರು. ಆದರೆ ದಾವಿ ಇದು ಸೊಲೊಮೋನನ್ನು ಪ್ರಾರ್ಥನೆ ಮಾಡಿ ಮುಗಿಸುವಾಗ ದೇವರ ಒಂದು ಪ್ರಭಾವ ಅಲ್ಲಿ ಇಳಿದು ಬರುತ್ತೆ. ದೇವ ಪ್ರಭಾವ ಇಳಿದ್ರೆ ಯಾವ ಯಾವ ಒಂದು ಹೋಮ ಅವಶ್ಯಕತೆ ಇಲ್ಲ, ಅಲ್ಲಿ ಯಾವ ಯಜ್ಞನು ಅವಶ್ಯಕತೆ ಇಲ್ಲ. ಏನು ಎಸ್ ಎಸ್ ಅಲ್ಲಿ ಅಂತಹ ಪ್ರಭಾವವನ್ನು ನಾವು ನೋಡ್ತೇವೆ. ಎರಡು ಅರಸುಗಳು ಪುಸ್ತಕದಲ್ಲಿ ನಾವು ದೇವ ಸೊಲೊಮೋನ ಆಲಯವನ್ನು ಸ್ಥಾಪನೆ ಮಾಡಿ ಅಲ್ಲಿ ಯಜ್ಞ ಅರ್ಪಿಸೋದು ನೋಡ್ತೇವೆ. ಆಮೆನ್. ಆಮೆನ್. ನನ್ನ ಪ್ರೀತಿ ದೇವಜನರೇ, ದೇವರ ಗ್ಲೋರಿ ನಿಮ್ಮ ಲೈಫ್ನ ಟ್ರಾನ್ಸ್ಫಾರ್ಮ್ ಮಾಡಿದೆ. ಆಮೆನ್. ವೆನ್ ಯು ರಿಯಲೈಸ್ ದಿಸ್, ಈ ಒಂದು ಸತ್ಯ ಅರಿಯುವಾಗ ನಿಮ್ಮ ಜೀವಿತದ ಎಲ್ಲ ಭಾಗಗಳಲ್ಲಿ ದೇವರ ಮಹಿಮೆ, ದೇವರ ಕೃಪೆ ಅದು ಆವರಿಸಿ ನಿಮ್ಮ ಜೀವಿತನ ಮಾರ್ಪಡಿಸುವಂಥದ್ದಾಗಿದೆ. ಆಮೆನ್. ಯಾವುದೆಲ್ಲ ಸಂಗತಿಗಳು ಸ್ಟ್ರಕ್ ಆಗಿದೆ ಅವೆಲ್ಲ ನಿಮ್ಮ ಫೇವರ್ ಆಗಿ ಓಪನ್ ಆಗುವಂಥದ್ದಾಗಿದೆ ವೆನ್ ಯು ಬಿಲೀವ್ ಇನ್ ದ ವರ್ಡ್ ಆಫ್ ಗಾಡ್. ಆಮೆನ್. ದೇವರ ವಾಕ್ಯವನ್ನು ನಂಬುವಾಗ ಆ ವಾಕ್ಯ ನಿಮ್ಮಲ್ಲಿ ಬಲವಾದ ಕಾರ್ಯವನ್ನು ನಡೆಸುವಂಥದ್ದಾಗಿದೆ. ಆಮೆನ್. ನಾನು ಇಲ್ಲಿ ಇದನ್ನು ಕಂಟಿನ್ಯೂ ಮಾಡ್ತೇನೆ, ಇಂಗ್ಲೀಷನ್ನು ಓದ್ತಾ ಇದ್ವಿ. ದ ಮಿಸ್ಟ್ರಿ ಆಫ್ ವಿಚ್ ವಾಸ್ ಹಿಡನ್ ಫಾರ್ ಏಜಸ್ ಆ್ಯಂಡ್ ಜನರೇಷನ್ಸ್ ಫ್ರಮ್ ಏಂಜಲ್ಸ್ ಆ್ಯಂಡ್ ಮೆನ್ ಬಟ್ ಈಸ್ ನೌ ರಿವೀಲ್ಡ್ ಟು ಹಿಸ್ ಹೋಲಿ ಪೀಪಲ್ ದ ಸೇಂಟ್ಸ್. ಆಮೆನ್. ನೀವು ದೇವರ ದೃಷ್ಟಿಯಲ್ಲಿ ಆರ್ಡಿನರಿ ಪೀಪಲ್ ಅಲ್ಲ, ಹೋಲಿ ಪೀಪಲ್. ಆಮೆನ್. ಯೇಸುವಿನ ರಕ್ತ ಇವತ್ತು ನಿಮ್ಮನ್ನು ಹೋಲಿಯಾಗಿ ಮಾಡಿದೆ. ಆಮೆನ್. ನಿಮ್ಮನ್ನು ಶುದ್ಧರನ್ನಾಗಿ ಮಾಡಿದೆ. ಆತನು ಪರಿಶುದ್ಧರಾಗುವರನ್ನು, ಶುದ್ಧರಾಗಲಿಕ್ಕೆ ಪ್ರಯತ್ನ ಪಡುವರನ್ನು ಆತನು ಒಂದೇ ಸಾರಿ ತನ್ನ ಯಜ್ಞದ ಮೂಲಕ ದತ್ತ ನಂಬುವ ಎಲ್ಲರನ್ನ ಅದನ್ನು ಪರಿಶುದ್ಧರನ್ನಾಗಿ ಮಾಡಿದ್ದಾನೆ. ಆಮೆನ್. ವೆನ್ ಯು ನೋ, ಯಾವಾಗ ನೀವು ಅರಿತುಕೊಳ್ತೀರಾ ದೇವರ ಮಹಿಮೆ ನಿಮ್ಮಲ್ಲಿದೆ, ನೀವು ಇದನ್ನು ಕೂಡ ಅರ್ಥ ಮಾಡ್ಕೊಳ್ತೀರಾ, ದೇವರ ಗ್ಲೋರಿ, ದೇವರ ಮಹಿಮೆ ಇವತ್ತು ನನ್ನನ್ನು ಪರಿಶುದ್ಧನಾಗಿ ಮಾಡಿದೆ ಎಂಬುದಾಗಿ. ಆಮೆನ್. ಸೊ ಪಾಸ್ಟರ್ ಮೋಸ್ಟ್ ಅಲ್ಲಿ ತಕ್ಕೊಂಡಿದ್ದ ವಾಕ್ಯ ಎಸ್ ಒಂದು ಅರಸುಗಳಲ್ಲಿ 8ನೇ ಅಧ್ಯಾಯದಲ್ಲಿ ನೋಡ್ತೇನೋ, ಯಾಜಕರು ಪರಿಶುದ್ಧ ಸ್ಥಳದಿಂದ ಹೊರಗೆ ಬಂದ ಕೂಡಲೇ ಮೇಘವು ಯಹೋವನ ಆಲಯವನ್ನು ತುಂಬಿಕೊಂಡಿತು. ಯಹೋವನು ತೇಜಸ್ಸು ವ್ಯಾಪ್ತವಾಗಿದ್ದು ಮೇಘವು ಆಲಯವನ್ನು ತುಂಬಿಕೊಂಡಿದ್ದರಿಂದ ಯಾಜಕರು ಅಲ್ಲಿ ನಿಂತು ಸೇವೆ ಮಾಡಲಾರದೆ ಲಾರದರಾದರು. ಇವರು ಮನುಷ್ಯ ಕೈಯಿಂದ ಮಾಡುವ ಈ ಒಂದು ಯಜ್ಞ ಅಂದರೆ ಹೋಮ ಆಗ್ತಿರಲ್ಲ, ಅದು ಅಲ್ಲ, ಇಡೀ ದೇವರೇ ಆ ಒಂದು ಆಲಯವನ್ನು ಸಂಪೂರ್ಣವಾಗಿ ಆವರಿಸಿಕೊಂಡ, ಯಾಜಕರು ನಿಲ್ಲಿಕ್ಕಾಗಿಲ್ಲ, ಅವರು ಹೊರಗೆ ಬಂದರು ಎಂಬುದಾಗಿ ವಾಕ್ಯ ಬರಲಿಪಡಿದೆ. ಏನು ಅದು ದೇವರ ಮಹಿಮೆ. ಆ ಮಹಿಮೆಯನ್ನು ಇವತ್ತು ಯೇಸ್ವಾಮಿ ನಂಬುವ ಮೂಲಕ ಪ್ರತಿಯೊಬ್ಬ ವಿಶ್ವಾಸಿ ಕೊಡಲ್ಪಟ್ಟಿದೆ. ಎಸ್. ಆಮೆನ್. ಆಮೆನ್. ಹೌದು ಪ್ರಿಯರೇ, ಅದೇ ನಾನು ಹೇಳ್ತಾ ಇರೋದು, ಹಳೆ ಒಡಂಬಡಿಕೆಯಲ್ಲಿ ಮಹಿಮೆ ಅದು ಬಂದು ಹೋಗ್ತಿತ್ತು. ನಾವು ಇವಾಗ ಮೋಶೆ ಮುಖ ಕೂಡ ದೇವರ ಮಹಿಮೆಯಿಂದ, ದೇವರ ಪ್ರಭಾವದಿಂದ ಅದು ಕೂಡಿದ್ದಾಗಿತ್ತು. ಯಾಕಂದರೆ ಅವನು ದೇವರೊಂದಿಗೆ 40 ದಿನಗಳ ಕಾಲ ಮೋಶೆ ಆತನು ಸೀನಾಯಿ ಬೆಟ್ಟದಲ್ಲಿದ್ದ. ದಶ ಆಜ್ಞೆ ಕೊಡ್ತೀನಿ ಎಂಬುದಾಗಿ ಕಲ್ಲಿನ ಹಲಗೆಯನ್ನು ಸಿದ್ಧ ಮಾಡ್ಕೊಂಡು ಬಾ ಅಂತ ಮೋಶೆಗೆ ದೇವರು ಆಜ್ಞೆ ಮಾಡಿದ್ದ. ಅದೇ ರೀತಿ ಕಲ್ಲಿನ ಹಲಗೆಯನ್ನು ತಗೊಂಡು ಹೋಗಿದ್ದ ಅವನು. ಅಲ್ಲಿ ದೇವರು ಆ ಕಲ್ಲಿನ ಹಲಗೆಯ ಮೇಲೆ ಆತನು 10 ಆಜ್ಞೆಗಳನ್ನು ದೇವರೇ ತನ್ನ ಕೈಯಿಂದ ಬರೀತಾನೆ. ಎಸ್. ಆಮೇಲೆ ಮೋಶೆಗೆ ಆತನು ಪಂಚಗ್ರಂಥಗಳನ್ನು ಬೋಧಿಸ್ತಾನೆ. ಅವೆಲ್ಲವೂ ಅವನ ಹೃದಯದಲ್ಲಿ ಅದು ಲಿಖಿತವಾಗಿತ್ತು. ಅವನು ಆಮೇಲೆ ಬರೆಸ್ತಾನೆ. ಅವನು ಏನು 5 ಗ್ರಂಥಗಳು ಪಂಚಗ್ರಂಥ ಇದೆಯಲ್ಲ, 5 ಗ್ರಂಥಗಳನ್ನು ಆಮೇಲೆ ಬರೀತಾನೆ. ಅವನು ಏನು ಆದಿಕಾಂಡದಿಂದ ಅವನು ಎಲ್ಲಿಂದ ಬರ್ತಾನೆ, ಆದಿಕಾಂಡ ಭೂಮಿ ಉತ್ಪತ್ತಿ ಆಗಿದ್ದು ಎಲ್ಲಿಂದ ಬರೀತಾನೆ ಅವನು. ಏನು
ಆವಾಗಿದ್ದ ಮೋಶೆ ಇಲ್ಲ, ದೇವರು ಅವನಿಗೆ ಪ್ರಕಟ ಮಾಡಿದ್ದಾನೆ. ಆಮೇಲೆ ಬರೀತಾನೆ, ದೇವರೊಟ್ಟಿಗೆ ಸಂವಾಸನೆ ಮಾಡಿದ ನಿಮಿತ್ತವಾಗಿ ಮೋಶೆಯ ಮುಖವು ಪ್ರಕಾಶಮಾನವಾಗಿತ್ತು. ಅವನು ಗುಡಾರಕ್ಕೆ ಬಂದಾಗ, ಪಾಳೆಯಕ್ಕೆ ಬಂದಾಗ ಇಸ್ರಾಯೇಲ್ ಜನರು ಮೋಶೆಯ ಮುಖ ನೋಡಲಿಕ್ಕಾಗದೆ ಅವರು ಓಡ್ತಾ ಇದ್ದರು. ಇವನಿಗೆ ಗೊತ್ತಿಲ್ಲ ಯಾಕೆ ಓಡ್ತಾರೆ ಎಂಬುದಾಗಿ, ಇವನ ಮುಖ ಸೂರ್ಯನಂತೆ ಪ್ರಕಾಶ ಹೊಳಿತಾ ಇತ್ತು. ಸೂರ್ಯ ನೋಡೋಕ್ಕೆ ನಾವು ಹೇಗೆ ಕಣ್ಣು ನೋಡಿಕಾಗಿಲ್ವೋ, ಮೋಶೆ ಮುಖ ಆ ರೀತಿ ಇತ್ತು. ಯಾಕಂದರೆ ಅವನು ದೇವರೊಟ್ಟಿಗೆ ಸಂಭಾಷಣೆ ಮಾಡಿದ ನಿಮಿತ್ತವಾಗಿ, ಹಾಗೂ ದೇವರು ಬರೆದುಕೊಟ್ಟ ಆತನು 10 ಆಜ್ಞೆಗಳ ಒಂದು ಕಲ್ಲಿನ ಹಲಗೆಯನ್ನು ಇಟ್ಕೊಂಡು ಬಂದಿದ್ದವನು. ಏನು ಇದು ನಿಮಿತ್ತ ಪ್ರಭಾವದಲ್ಲಿ ತುಂಬಿದ್ದವನು. ಸೊ ಅಂಥ ಪ್ರಭಾವನು ಇವತ್ತು ಯೇಸುಸ್ವಾಮಿ ನಂಬುವ ಮೂಲಕ ಅನ್ಯ ಚಂದ್ರದ ನಮಗೆ ಯಾರು ನಂಬ್ತಾರೋ ಅವರೆಲ್ಲರಿಗೆ ಕೊಡಲ್ಪಟ್ಟಿದೆ. ನೋಡ್ತೇವೆ ಆ ಪ್ರಭಾವ ಅದು ಕುಂದಿ ಹೋಯಿತು. ಹೌದು, ಬೈಬಲ್ ವಾಕ್ಯ ಹೇಳ್ತದೆ ಆ ಹಳೆಯ ಒಡಂಬಡಿಕೆ ಪ್ರಭಾವ ಅದು ಶಾಶ್ವತ ಅಲ್ಲ, ಅದು ಕುಂದಿ ಹೋಗುವಂಥ ಪ್ರಭಾವ ಆಗಿತ್ತು. ಅದಕ್ಕಿಂತ ಅಧಿಕವಾದ ಪ್ರಭಾವವನ್ನು ಏಮನ್ ಕ್ರಿಸ್ತನೇ ನಮ್ಮೊಳಗಿದ್ದಾನೆ. ಅದು ಓಲ್ಡ್ ಟೆಸ್ಟಿಮೆಂಟ್ ಜಸ್ಟ್ ಶ್ಯಾಡೋ. ಶ್ಯಾಡೋ ಅಂದರೆ ನೆರಳು. ನೆರಳು ಒಂದು ಯಾವುದೋ ಒಂದು ಐಟಮ್ ಇದೆ, ಒಂದು ಕಾರ್ ಇದೆ, ಅದು ಕಾರ್ ನೆರಳು. ನೀವು ಕಾರ್ ನೆರಳಲ್ಲಿ ತೃಪ್ತಿ ಪಡ್ತಿರೋ ಕಾರಲ್ಲಿ ತೃಪ್ತಿ ಪಡ್ತಿರೋ, ನೀವು ಕಾರ್ ನೆರಳು ನಿಮಗೆ ಏನು ಮಾಡಲ್ಲ, ಜಸ್ಟ್ ಒಂದು ಪಿಕ್ಚರ್ ಕೊಡುತ್ತೆ ಅಷ್ಟೇ, ವಾ ಹಿಂಗಿರ್ಬೋದು ಅಂತ. ಆದರೆ ಕಾರಲ್ಲಿ ಕೊತ್ತಿ ನಿಮ್ಮ ಗಾಡಿ ಓಡಿಸ್ದಾಗಲೇ ನಿಮಗೆ ಅದು ಸಿಗೋ ಆನಂದ. ಯಾಕಂದರೆ ಇವತ್ತು ನಾವು ಕ್ರಿಸ್ತ ಯೇಸಿನ ಅಲ್ಲಿದ್ದೇವೆ, ಆ ಒಂದು ಜೀವ ನಮ್ಮ ಒಳಗೆ ಬಂದಾಯಿತು. ಆ ಗ್ಲೋರಿ ಆ ಶ್ಯಾಡೋ ಆಗಿದ್ದಾಗಲೇ ಅಂಥ ಒಂದು ಮಹಿಮೆ ಏಮನ್, ಆ ಮಹಿಮೆಯಲ್ಲಿ ದೇವ ಜನರು ನೋಡ್ಲಿಕ್ಕೆ ನಿಲ್ಲಕ್ಕಾಗ್ತಿಲ್ಲ. ಆದರೆ ಇವತ್ತು ದೇವರ ಮಹಿಮೆ ನಿಮ್ಮೊಳಗಿದೆ, ಅದು ನೀವು ನಿಮ್ಮ ದೇವರ ವಾಕ್ಯ ಹೇಳ್ತದೆ ನಿಮ್ಮ ದೇಹವೇ ದೇವಾಲಯ ಆಗಿದೆ, ದೇವರ ಆತ್ಮ ನಿಮ್ಮೊಳಗಿದ್ದಾನೆ. ಏಮನ್ ದೇವರ ನಾಮವನ್ನು ಪ್ರಭಾವ ಪ್ರಖ್ಯಾತಿ ಪಡಿಸ್ಬೇಕೆಂಬುದಾಗಿ ದೇವರು ನಿಮ್ಮ ಶರೀರದಲ್ಲಿದ್ದ ಎಂಬುದ ವಾಕ್ಯ ಬರೆಯಲ್ಪಟ್ಟಿದೆ. ಪ್ರಿಯ ಏಮನ್, ಅದಕ್ಕೆ ನನ್ನ ಪ್ರೀತಿ ದೇವ ಚಂಡಿ ರಾತ್ರಿ ಹೇಳ್ತೇನೆ, ಯು ಆರ್ ನೋ ಮೋರ್ ಆರ್ಡಿನರಿ ಪರ್ಸನ್. ನೀವು ಸಾಧಾರಣ ವ್ಯಕ್ತಿಯಲ್ಲ. ಏಮನ್ ದೇವರ ಕೃಪೆ ದೇವರ ದಯೆಯನ್ನು ನೀವು ಅರ್ಥ ಮಾಡಿಕೊಳ್ಳುವಾಗ ನಿಮ್ಮ ಜೀವಿತ ಅದು 100% ಮಾರ್ಪಡುವಂಥದ್ದಾಗಿದೆ. ಏಮನ್ ಎಂಟನೇ ಕೀರ್ತನೆ, ಲೆಟ್ಸ್ ರೀಡ್ ಲೆಸನ್ ಆಫ್ ಬೈಬಲ್ ಸಾಮ್ಸ್ 8 8 ಕೀರ್ತನೆ. ನಾವು ಓದ್ವಿ 4 ಕೆಲವಚನ ವಾಕ್ಯ ಓದ್ಕೊಂಡು, ಮನುಷ್ಯನು ಎಷ್ಟು ಮಾತ್ರದವನು ಅವನನ್ನು ನೀನು ಯಾಕೆ ನೆನೆಸಬೇಕು, ಮಾನವನು ಎಷ್ಟವರವನು ಅವನಲ್ಲಿ ಯಾಕೆ ಲಕ್ಷ್ಯ ಬಿಡಬೇಕು, ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದ್ದೀಯಲ್ಲ, ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟು ನೀನು ಸೃಷ್ಟಿಸಿದ ಎಲ್ಲ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದಿ. ಏಮನ್ ನಾವಿಲ್ಲಿ ಆಂಪ್ಲಿಫೈಡ್ ಬೈಬಲ್ಲಿ ಸೇಮ್ ವರ್ಸ್ ಇಂಗ್ಲೀಷಲ್ಲಿ ಓದ್ಲಿಕ್ಕೆ ಬಯಸ್ತಾನೆ. ವಾಟ್ ಈಸ್ ದ ಮ್ಯಾನ್, ವಾಟ್ ಈಸ್ ಮ್ಯಾನ್ ದಟ್ ಯು ಆರ್ ಮೈಂಡ್ಫುಲ್ ಆಫ್ ಹಿಮ್, ಆ್ಯಂಡ್ ದ ಸನ್ ಆಫ್ ಮ್ಯಾನ್ ದಟ್ ಯು ಕೇರ್ ಫಾರ್ ಹಿಮ್, ಯಟ್ ಯು ಹ್ಯಾವ್ ಮೇಡ್ ಹಿಮ್ ಬಟ್ ಎ ಲಿಟಲ್ ಲೋವರ್ ದೆನ್ ಗಾಡ್. ಇಲ್ಲಿ ಟ್ರಾನ್ಸ್ಲೇಷನ್ ಚೆನ್ನಾಗಿ ಬಂದಿದೆ. ಏಮನ್ ಇಲ್ಲಿ ಅಲ್ಲಿ ಏಂಜಲ್ಸ್ ಅವನನ್ನು ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಿದೆಯಲ್ಲ ಎಂದು ಕನ್ನಡದಲ್ಲಿ ಬರೆಯಲ್ಪಟ್ಟಿದೆ. ಎಸ್, ಅಲ್ಲಿ ಏನಾಗಿದೆ ಅಂದರೆ ಟ್ರಾನ್ಸ್ಲೇಷನಲ್ಲಿ ಆ ವರ್ಷನ್ಸಲ್ಲಿ ಅವರು ಟ್ರಾನ್ಸ್ಲೇಟ್ ಆಗಬೇಕಾದ ಎಕ್ಸಾಕ್ಟ್ ಅದೇ ಪದ ಅವ್ರಿಗೆ ಸಿಗಲಿಲ್ಲ. ಅವ್ರು ಏನಾಗಿದ್ರು ದೇವರು ಬದಲಿಗೆ ದೇವದೂತರು ಅಂತ ಹಾಕ್ಕೊಂಡ್ರು. ಹೌದು, ಆ್ಯಕ್ಚುಲ್ ಆಗಿ ಆ ವರ್ಡ್ ಅದು ದೇವರು ಅಂದರೆ ಆತನಿಗಿಂತ ಸ್ವಲ್ಪ ಕಡಿಮೆಯಾಗಿ ನಮ್ಮ ಮಾಡಿದ್ದಾನೆ. ಅದಕ್ಕೆ ಏಂಜಲ್ಸ್ ನಮಗೂ ದೊಡ್ಡವರಾಗಿದ್ರೆ ಏಂಜಲ್ಸ್ ನಮ್ಮ ಕೆಲಸ ಮಾಡಲ್ಲ, ಮಾಡ್ತಿರ್ಲಿಲ್ಲ. ಇಬ್ರಿಯೊಬ್ಬರ ಪತ್ರಿಕೆಯಲ್ಲಿ ಬರೆಯಲ್ಪಡಿದೆ ದೇವರ ದೂತರನ್ನ ನಮಗೆ ಏನ್ ಮಾಡಿದೆ, ಸೇವಕರಾಗಿಟ್ಟಿದ್ದಾನೆ. ಏಮನ್ ಒಂದು ವಾಕ್ಯ ತೆಗೆದು ತೋರಿಸ್ಬಿಡ್ತೀನಿ. ಯಾಕಂದ್ರೆ ಅನೇಕರಿಗೆ ಅನ್ಕೊಳ್ತಾರೆ ಇಲ್ಲ ನಾವು ಏಂಜಲ್ಸ್ಗಿಂತ ಕಡಿಮೆ, ಇಲ್ಲ ಏಂಜಲ್ಸ್ ದೇವ್ ನಮಗೋಸ್ಕರ ಇಟ್ಟಿದ್ದಾನೆ, ಪರಲೋಕ ನಿಮಗೋಸ್ಕರ ಆಪರೇಟ್ ಆಗ್ತದೆ. ನೀವು ಮಾತಾಡುವ ಪ್ರತಿಯೊಂದು ಮಾತಿಗೆ ಏಂಜಲ್ಸ್ ಆಕ್ಟ್ ಆಗುವಂತರಾಗಿದ್ದರೆ ದೇವರ ಪ್ರಭಾವ ದೇವರ ಗ್ಲೋರಿ ನಿಮ್ಮ ಒಳಗೆ ನನ್ನ ಒಳಗಿದೆ ಪ್ರಿಯರೇ. ಏಮನ್ ದಟ್ಸ್ ವೈ ಯುವರ್ ವರ್ಡ್ ಈಸ್ ಸೋ ಮಚ್ ಪವರ್ಫುಲ್. ನೆಗೆಟಿವ್ ಕೂಡ ಮಾತಾಡಬೇಡಿ, ಯಾಕಂದ್ರೆ ಇನ್ನೊಂದು ದುರಾತ್ಮಗಳು ರೆಡಿ ಇರ್ತವೆ. ದೇವದೂತರು ವರ್ಕ್ ಮಾಡಲ್ಲ, ದುರಾತ್ಮಗಳು ವರ್ಕ್ ಮಾಡ್ತದೆ. ಓಕೆ, ಇಬ್ರಿಯ 1:13 ಆದರೆ ದೇವದೂತರಲ್ಲಿ ಯಾವರ ವಿಷಯದಲ್ಲಿ ಆದರೂ ನಾನು ನಿನ್ನ ವಿರೋಧಿಗಳನ್ನು ನಿನಗೆ ಪಾದಪೀಠವಾಗ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂಬುದಾಗಿ ಎಂದಾದರೂ ಹೇಳಿದ್ದಾನೋ? ಯಾರಿಗೂ ಹೇಳಿಲ್ಲ, ಕೇವಲ ಮಕ್ಕಳಿಗೆ, ತನ್ನ ಮಕ್ಕಳಿಗೆ ಮಾತ್ರ ಹೇಳಿ. ಹೌದು, ಇವರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವ ವರ ಸೇವೆಗೋಸ್ಕರ ಕಳುಹಿಸಲ್ಪಡುವ ಉಳಿಗದ ಆತ್ಮಗಳಲ್ಲವು. ಏಮನ್ ಏಮನ್ ನೋಡಿ, ಸೇವೆಗೋಸ್ಕರ ದೇ ಆರ್ ಅಪಾಯಿಂಟೆಡ್ ಸರ್ವೆಂಟ್ಸ್.
ಅಲ್ವಾ ನಿಮಗೋಸ್ಕರ ಸೇವೆ ಮಾಡಲಿಕ್ಕೋಸ್ಕರ ದೇವದೂತರನ್ನ ದೇವರು ಅಪಾಯಿಂಟ್ ಮಾಡಿದ ಅನೇಕ ವಾಕ್ಯಗಳು ನೋಡಿದ್ರು ಕೀರ್ತನೆ 9 ಕಾಲು ಕಲ್ಲಿಗೆ ತಗಂತೆ ಎಸ್ ದೇವದೂತರನ್ನ ಕೈಗಳು ಎತ್ತಿಕೊಳ್ಳರು ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಸುತ್ತಲೂ ದೇವದೂತರು ತನ್ನ ದಂಡಿಳಿಸಿ ಕಾವಲು ಕಾಪಾಡ್ತಾನೆ ಆಮೆನ್ ಆಮೆನ್ ನಾವು ಇನ್ನೊಂದು ಕಡೆ ನೋಡ್ತೇವೆ ಪೇತ್ರನಿಗೆ ಸೆರೆಮನೆ ಹಾಕಿದಾಗ ಹೌದು ಆ ಒಂದು ಸ್ತ್ರೀ ಅಂದ್ರೆ ಪೇತ್ರ ದೇವ್ರು ಬಿಡಿಸ್ಬಿಡ್ತಾನೆ ಹೌದು ಎಲ್ಲ ಸಭೆಯವರು ಪ್ರಾರ್ಥನೆ ಮಾಡ್ತಾರೆ ಇಡೀ ಸಭೆಯವರು ದಿನವೆಲ್ಲ ಪ್ರೇಯರ್ ಮಾಡ್ತಾರೆ ರಾತ್ರಿಯೆಲ್ಲ ಪ್ರೇಯರ್ ಮಾಡ್ತಾರೆ ಆಮೆನ್ ದೇವರು ಆ ಪ್ರಾರ್ಥನೆ ಉತ್ತರ ಕೊಟ್ಟು ದೂತನನ್ನು ಕಳಿಸ್ತಾನೆ ಎಸ್ ದೂತ ಬಿಡಿಸ್ತಾನೆ ಇವನ್ ಪೇತ್ರನಿಗೆ ಗೊತ್ತಿಲ್ಲ ನಾನು ಬಿಡುಗಡೆ ಆಗಿದ್ದೀನಿ ಅಂತ ಅವನು ಕನಸು ತಿಳ್ಕೊಂಡಿದ್ದಾನೆ ಅವನು ಬಿಡಿಸ್ಕೊಂಡು ಬಂದು ಊರಿಗೆ ಬಂದ್ಮೇಲೆ ಗೇಟು ಅವ್ರಿಗೆ ಅದಾಗಿ ಓಪನ್ ಆದ್ಮೇಲೆ ಆಗಲೂ ಗೊತ್ತಿಲ್ಲ ಅವನು ಡಿಸಪಿಯರ್ ಆದ್ಮೇಲೆ ಓ ನಾನು ಇವರಲ್ಲಿದ್ದೀನಿ ಅಂತ ಜೈಲಲ್ಲಿಲ್ಲ ಅಂತ ಆಮೇಲೆ ಗೊತ್ತಾಯ್ತು ದೇವದೂತ ಅಂತ ಏನು ದೇವದೂತರನ್ನು ದೇವರು ನಮ್ಮ ಸಹಾಯಕ್ಕಾಗಿ ನಮ್ಮ ಸೇವೆಗಾಗಿ ಕೊಟ್ಟಿದ್ದಾನೆ ಅಂದ್ರೆ ದೇವತು ನಮಗಿಂತ ಕಡಿಮೆ ಅಂತ ಅಲ್ಲ ಅವ್ರು ಸ್ಟ್ರಾಂಗ್ ಅವರು ಏನು ಸ್ಟ್ರಾಂಗ್ 100% ಸ್ಟ್ರಾಂಗ್ ಅವರು ಏನು ಆದ್ರೆ ನಮ್ಮ ಅಥಾರಿಟಿ ನಿಮಗೆ ನಿಮಗೆ ಅಧಿಕಾರ ಕೊಟ್ಟೆ ನಾವು ಹೇಳಿದ್ರೆ ಅವ್ರು ಕೆಲಸ ಮಾಡ್ತಾರೆ ಇಲ್ಲ ಅಂದ್ರೆ ಏನು ಮಾಡೋದಿಲ್ಲ ಸುಮ್ಮನೆ ಕಾಯ್ತಿರ್ತಾರೆ ನಮ್ಗೆ ಅಷ್ಟೇ ಏನು ಅಂದ್ರೆ ದೇವರು ತನ್ನ ನೀವು ಎಷ್ಟು ಶ್ರೇಷ್ಠ ಆಗಿದೆ ಅರ್ಥ ಮಾಡ್ಕೊಳ್ತಾನೆ ಯಾಕೆ ಇದನ್ನ ಹೇಳ್ತೇನೆ ಅಂದ್ರೆ ಇಲ್ಲಿ ಯಾಕೆ ನೆನೆಸಬೇಕು ಇಲ್ಲಿ ಕೀರ್ತನೆಗಾರ ಬರ್ತಾನೆ ಮನುಷ್ಯನು ಎಷ್ಟು ಮಾತ್ರದವನು ಆಮೆನ್ ನಾವು ಎಷ್ಟು ಮಾತ್ರದವರು ಆಗಿದ್ವಿ ಪಾಪಿಗಳಾಗಿದ್ವಿ ಆದ್ರೆ ದೇವರ ಆತ್ಮ ನಮ್ಮಲ್ಲಿ ಬಂದಾಗ ಇವ ದೇವರ ಮಕ್ಕಳಾಗಿದ್ದೀವಿ ದೇವರ ಮಕ್ಕಳಂದ ಮೇಲೆ ಎಲ್ಲ ಬಾಧ್ಯತೆ ದೇವರು ನಮಗೆ ಕೊಟ್ಟಿದ್ದಾರೆ ಆಮೆನ್ ಆಮೆನ್ ಅಲ್ಪ ಆದ ನಮ್ಮನ್ನೇ ದೇವರು ಏನ್ ಮಾಡಿದಾನೆ ದೊಡ್ಡ ಜನಾಂಗವಾಗಿ ಮಾಡಿದ್ದಾನೆ ಆಮೆನ್ ಆಮೆನ್ ದೇವರ ಕೃಪೆ ಇವತ್ತು ನಮ್ಮ ಜೀವಿತವನ್ನ 100% ಮಾರ್ಪಡಿಸಿದೆ ಪ್ರಿಯರೇ ಆಮೆನ್ ಇದು ಇದನ್ನ ಅರಿಯದೆ ಈ ಸತ್ಯವನ್ನು ಅರಿಯದೆ ನಾವಿನ್ನೂ ಕೆಳಗಿನವರು ನಮ್ಮ ಕೈಲಿ ಆಗಲ್ಲ ಮಾಡೋಕ್ಕಾಗಲ್ಲ ಅಂತ ಅನೇಕರು ಮಾತಾಡ್ತಾರೆ ವಿಶ್ವಾಸಿಗಳಾದ ನೀವು ಬಾರ್ನೆಗೆನಾದ ನೀವು ದೇವರ ಪ್ರಭಾವ ದೇವರ ಮಹಿಮೆ ನಿಮ್ಮ ಒಳಗಿದೆ ಎಸ್ ಆಮೆನ್ ಇಲ್ಲಿ ಇಂಗ್ಲಿಷ್ ಬೈಬಲಲ್ಲಿ ನಾವು ಚೆನ್ನಾಗಿ ನೋಡಿದ ಏನಂತ ಯು ಯೆಟ್ ಯು ಹ್ಯಾವ್ ಮೇಡ್ ಹಿಮ್ ಬಟ್ ಎ ಲಿಟಲ್ ಲೋವರ್ ದೆನ್ ಗಾಡ್ ಇಲ್ಲಿ ಬ್ರ್ಯಾಕೆಟಲ್ಲಿ ಬರೆಯಲ್ಪಟ್ಟಿದೆ ಹೆವನ್ಲಿ ಬೀಯಿಂಗ್ಸ್ ಆಮೆನ್ ಆ್ಯಂಡ್ ಯು ಹ್ಯಾವ್ ಕ್ರೌನ್ ಹಿಮ್ ವಿತ್ ಗ್ಲೋರಿ ಆ್ಯಂಡ್ ಆನರ್ ಆಮೆನ್ ಮಹಿಮೆ ಹಾಗೂ ಮಾನ ಮಹಿಮೆಯಿಂದ ಅವನು ಏನು ಮಾಡಿದ್ಯಾ ಒದಿಸಿದೆಯಾ ಕಿರೀಟವಾಗಿ ಇಟ್ಟಿದೆಯಾ ಅಲ್ವಾ ಆರನೇ ವಚನ ಇಲ್ಲಿ ವಾಕ್ಯ ಓದೋಣ ಪಾಸ್ಟರ್ ನೀನು ಸೃಷ್ಟಿಸಿದ ಇದು ವೆರಿ ಇಂಪಾರ್ಟೆಂಟ್ ಯಾಕೆ ಅಥಾರಿಟಿ ಯಾಕೆ ಸೃಷ್ಟಿದ ವಸ್ತುಗಳನ್ನೆಲ್ಲ ನಾವು ಕೇಳ್ಕೊಂಡು ನಾವು ಇರಾಗ ಇಲ್ಲ ನೀವು ಮಾತಾಡುವಾಗ ಅದು ನಿಮಗೆ ವಿಧೇಯರಾಗಲಿಕ್ಕಾಗಿ ಆಮೆನ್ ನೀನು ಸೃಷ್ಟಿಸಿದ ಎಲ್ಲ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದಿ ಹೇಳ್ರಿ ನನಗೆ ಪ್ರಭುತ್ವ ದೇವರು ಕೊಟ್ಟಿದ್ದಾನೆ ಅಥಾರಿಟಿ ನನಗೆ ಕೊಟ್ಟಿದ್ದಾನೆ ಡೊಮಿನಿಯನ್ ಆಮೆನ್ ಯಾವ ರೀತಿಯಾಗಿ ಆದಮನಿಗೆ ಹೋಗಿ ಎಲ್ಲ ಮೇಲೆ ದೊರೆತನ ಮಾಡಿಬೋದಾಗಿ ಹೇಳಿದ್ದಾರೆ ಆದಮ್ಮ ಅಧಿಕಾರ ಕಳ್ಕೊಂಡ ನೀವು ಅನ್ಕೊಂಡು ಕಳ್ಕೊಂಡ ನನಗೂ ಹೋಯ್ತು ಅಂತ ಕಳ್ಕೊಂಡಿದ್ವಿ ಈಗ ಕ್ರಿಸ್ತ ಯೇಸುನ ಮೂಲಕ ರೆಸ್ಟೋರ್ ಮಾಡಿಕೊಟ್ಟಿದ್ದಾನೆ ಆಮೆನ್ ಹೆವನ್ ಅಂಡ್ ಅರ್ತ್ ಎಲ್ಲವೂ ಕೂಡ ಇವತ್ತು ದೇವರ ಮೂಲಕ ನಾವು ಹೊಂದಿಕೊಂಡಿದ್ದೇವೆ ಆಮೇಲೆ ನಾವು ನೀವು ಮಾತಾಡುವಾಗ ನಾವು ಇಲ್ಲಿ ಕುತ್ಕೊಂಡು ಮಾತಾಡಿದ್ರೆ ದೇವರು ಪರಲೋಕದಿಂದ ರಿಲೀಸ್ ಮಾಡುವ ಏನು ಇಲ್ಲಿ ಭೂಲೋಕದಲ್ಲಿ ಕಟ್ತೀವಿ ಇವತ್ತು ಪರಲೋಕದಲ್ಲಿ ಕಟ್ಟಲ್ಪಡುತ್ತೆ ನಾವು ಏನು ಇಲ್ಲಿ ಬಿಚ್ತೀವಿ ಪರಲೋಕದಿಂದ ಬಿಚ್ಚಲ್ಪಡುವಂಥದ್ದು ಆಮೇನ್ ಆಮೆನ್ ದಟ್ಸ್ ದ ಪವರ್ ಆಫ್ ಅಥಾರಿಟಿ ಗಾಡ್ ಇಸ್ ಗಿವನ್ ಟು ಯು ಅಂಡ್ ಮೀ ನನಗೆ ನಿಮಗೆ ದೇವರು ಕೊಟ್ಟಂತ ಅಧಿಕಾರವಾಗಿದೆ ಆಮೇನ್ ನೀನು ಸೃಷ್ಟಿಸಿದ ಎಲ್ಲ ವಸ್ತುಗಳ ಮೇಲೆ ಹೇಳ್ರಿ ಎಲ್ಲ ವಸ್ತುಗಳ ಮೇಲೆ ಎಲ್ಲ ವ್ಯಾಧಿಗಳ ಮೇಲೆ ಆಮೆನ್ ಎಲ್ಲ ದರಿದ್ರದ ಮೇಲೆ ಆಮೆನ್ ಎಲ್ಲದರ ಮೇಲೆ ಆಮೆನ್ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾನೆ ಆಮೆನ್ ಎಲ್ಲ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದಿ ಎಸ್ ನೀನು ಎಲ್ಲ ಕುರಿದನಗಳನ್ನು ಮಾತ್ರವೇ ಅಲ್ಲದೆ ಕಾಡು ಮೃಗಗಳು ಆಕಾಶ ಪಕ್ಷಿಗಳು ಸಮುದ್ರದ ಮೀನುಗಳು ಅದರಲ್ಲಿ ಸಂಚರಿಸುವ ಸಕಲ ವಿಧವಾದ ಜೀವ ಜಂತುಗಳು ಅವೆಲ್ಲವನ್ನು ಅವನಿಗೆ ಅಧೀನ ಮಾಡಿದೆಯಲ್ಲ ಅಲ್ಲವೇ ಎಸ್ ನಮ್ಮ ಕರ್ತನಾದ ಯೆಹೋವನೇ ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದ್ದು ವಾಟ್ ಅ ಗ್ಲೋರಿಯಸ್ ಗಾಡ್ ಎಂತ ಅತಿಶಯವಾದ ದೇವರಾಗಿದ್ದಾನೆ ಆಮೆನ್ ನಮ್ಮನ್ನು ಹುಡುಕಿ ಬಂದು ರಕ್ಷಿಸಿ ಅಲ್ಲಿಗೆ ಸ್ಟಾಪ್ ಮಾಡಿದೆ ನಮ್ಮನ್ನು ಕಿಂಗ್ಸ್ ರಾಜರಾಗಿ ಮಾಡಿಬಿಟ್ಟಿದೆ ಆಮೆನ್ ಆಮೆನ್ ಅಧಿಕಾರ ಕೊಟ್ಬಿಟ್ಟಿದ್ದಾನೆ ನೀ ಮಾತಾಡು ಎಲ್ಲ ನಿಂದು ಆಮೆನ್ ಇಲ್ಲಿ ಬಂತು ಕಾಡಿನ ಎಲ್ಲ ಕುರಿ ದನಗಳು ಮಾತ್ರವಲ್ಲದೆ ಕಾಡು ಮೃಗಗಳು ಆಕಾಶದ ಪಕ್ಷಿಗಳು ಸಮುದ್ರ ಮೀನುಗಳು ಎಲ್ಲ ಸೇಮ್ ಆದಮನಿಗೆ ಹಿಡಿದದು ಅದಕ್ಕಿಂತ ಅಂದ್ರೆ ಅದಕ್ಕಿಂತ ಡಬಲ್ ಅಥಾರಿಟಿ ಯೇಸು ಸ್ವಾಮಿ ಹೇಳ್ತಾನೆ ಪರಲೋಕದ ಭೂಲೋಕದ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ ಆಮೇನ್ ಅಂದ್ರೆ ಯೇಸು ಸ್ವಾಮಿ ನಾವು ಇದ್ದೇವೆ ಈಗ ಅಧಿಕಾರ ನಮಗೂ ಕೊಡಲ್ಪಟ್ಟಿದೆ ಆಮೇನ್ ಇವತ್ತು ನಾವು ನೀವು ಮಾತಾಡುವಾಗ ಅತಿಶಯ ಅದ್ಭುತ ನಡೆದಿದೆ ಆಮೇನ್ ಅದು ಯಾವ ವ್ಯಾಧಿ ಆಗಿರ್ಬೋದು ಯೇಸು ನಾಮಕ್ಕೆ ಅಡ್ಡ ಬಿಡುವಂತದಾಗಿ ಯೇಸು ನಾಮ ಎಲ್ಲ ನಾಮಕ್ಕಿಂತ ಮೇಲಾದ ನಾಮ ಆಮೇನ್ ಸ್ವರ್ಗ ಮುತ್ಯ ಪಾತಾಳದ ಪ್ರತಿಯೊಂದು ವ್ಯಕ್ತಿಗಳು ಶಕ್ತಿಗಳು ಯೇಸುವಿನ ಪಾದದಲ್ಲಿ ಅಡ್ಡ ಬೀಳಲೇಬೇಕು ಆಮೆನ್ 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 ಪ್ರತಿಯೊಬ್ಬರು ಅಂತ ಹೆಸರನ್ನು ದೇವರು
ಯೇಸುವಾಮಿ ಕೊಟ್ಟಿದ್ದೇನೆ. ಎಲ್ಲ ನಾಮಕ್ಕಿಂತ ಮೇಲಾದ ನಾಮ ಅದು ಯೇಸುವಿನ ನಾಮವಾಗಿದೆ. ಆಮೆನ್, ಆಮೆನ್, ಆಮೆನ್. ಅದಕ್ಕೆ ಪ್ರಿಯರೇ, ನಿಮ್ಮ ಸಿಕ್ನೆಸ್ಸಿಗೆ ಎಂಡ್ ಆಗಿದೆ. ಆಮೆನ್. ಸಿಕ್ನೆಸ್ನ, ನಿಮ್ಮ ಕಾಯಿಲೆನ ಇನ್ನೂ ಮುಂದುವರಿಸಬೇಡಿ. ಈ ರಾತ್ರಿ ನೀವು ಮಾತಾಡ್ರಿ. ಆಮೆನ್. ದೇವರು ಇವತ್ತು ಈ ಪ್ರಾಣಿ ಪಕ್ಷಿ ಕೀಟಗಳನ್ನ ಓಡಿಸೋಕೆ ನೀವು ಹೇಳ್ತಿಲ್ಲ. ಇವತ್ತು ನಿಮ್ಮ ಜೀವಿತದಲ್ಲಿ ಯಾವುದು ಕೀಟವಾಗಿ ಯಾವುದು ಪ್ರಾಬ್ಲಮ್ ಕೊಡ್ತಾ ಇದೆ ಅದಕ್ಕೆ ಅದರ ಮೇಲೆ ದೇವರು ಅಧಿಕಾರ ಕೊಟ್ಟಿದ್ದಾನೆ. ಸಾಲನೋ, ಕೆಲಸ ಇಲ್ಲದಿರೋದು, ಅನಾರೋಗ್ಯವು, ಅವನ್ನು ಓಡಿಸಬೇಕಾಗಿದೆ. ಅದ್ರ ಮೇಲೆ ತ್ವರಿತನ ಮಾಡಬೇಕಾಗಿದೆ. ಅದು ಆ ಸಾಲ ರೋಗ ನಮ್ಮ ದೇಹದ ಮೇಲೆ ಕಾರ್ಯ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಯಾಕಂದ್ರೆ ಯೇಸುಸ್ವಾಮಿಯಿಂದ ನಾವು ಕೈಗೆ ಕೊಳ್ಳಲ್ಪಟ್ಟವರು. ನಾವು ನಮ್ಮ ಸ್ವಂತ ಸೊತ್ತಲ್ಲ, ನಾವು ದೇವರ ಕೈ ಕೊಟ್ಟು ಕೊಂಡಲ್ಪಟ್ಟವರಾಗಿದ್ದೇವೆ. ನಾವು ಅಧಿಕಾರದಿಂದ ಗದರಿಸುವಾಗ ರೋಗಗಳು ಬಿಟ್ಟೋಗ್ತವೆ, ದರಿದ್ರತನ ಬಿಟ್ಟೋಗ್ತದೆ, ಎಲ್ಲ ಮಾತ್ರ ಮಂತ್ರಗಳು ಅವು ಮುರಿದು ಬೀಳಲ್ಪಡ್ತದೆ. ಆ ಅಧಿಕಾರವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಆದ್ದರಿಂದ ಯಾವ ವಿಷಯ ಭಯಪಡದೆ ನಮಗೆ ಕೊಡಲ್ಪಟ್ಟ ಅಧಿಕಾರವನ್ನು ನಾವು ದೇವರ ವಾಕ್ಯಗಳ ಮೂಲಕ, ವಾಕ್ಚನಗಳ ಮೂಲಕ ಅರಿಕೆ ಮಾಡಿ ನಾವು ಘೋಷಣೆ ಮಾಡುವಾಗ ಆರೋಗ್ಯ ಪ್ರತಿಯೊಂದು ರೀತಿಯಲ್ಲಿ ನಮಗೆ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಬರೋದಾಗಿದೆ. ಆಮೆನ್. ಬಿಲೀವ್ ಆ್ಯಂಡ್ ಡಿಕ್ಲೇರ್. ನಂಬಿ ಅರಿಕೆ ಮಾಡಿರಿ, ನಂಬಿ ಅಥಾರಿಟಿ ಯೂಸ್ ಮಾಡಿರಿ. ರಿಕ್ವೆಸ್ಟ್ ಅಲ್ಲ, ಇನ್ನು ರಿಕ್ವೆಸ್ಟ್ ಮಾಡುವ ಪ್ರೇಯರ್ ಎಲ್ಲ ಇಲ್ಲ. ಇವೆಲ್ಲ ನೀವು ನ್ಯೂ ಕ್ರಿಯೇಷನ್, ಹೊಸ ಸೃಷ್ಟಿಗಳು ನೀವು ಆಗಿದ್ದೀರಾ. ಅಧಿಕಾರದ ಪ್ರಾರ್ಥನೆ. ಆಮೆನ್. ದೇವರೇ ಹೇಳ್ತಾ ಇದ್ದಾನೆ ಇವತ್ತಿನ ಅನೇಕ ವಿಶ್ವಾಸಿಗಳು, ದೇವರೇ ನೀನು ಮಾಡು, ದೇವ್ರು ಮಾಡಿ ಮುಗಿಸಿದ್ದಾನೆ, ನಾನು ನಿನ್ನ ಕೇಳಿ ಕೊಟ್ಟಿದ್ದೆ ಅಂತ ಹೇಳ್ತೇನೆ. ಆಮೆನ್. ನೀವು ಹೊರಟು ಹೋಗಿ, ನೀವು ಮಾತಾಡ್ರಿ. ಆಮೆನ್. ಎಲ್ಲ ಕ್ರಿಯೇಷನ್ಸ್ಗೆ ಗಾಸ್ಪಲ್ ಸಾರಿ. ಆಮೆನ್. ರಿಕ್ವೆಸ್ಟ್ ಅನ್ನು ಮಾಡಿ ಅಂತ ಹೇಳಿಲ್ಲ, ಗಾಸ್ಪಲ್. ವೆನ್ ಯು ಸ್ಪೀಕ್ ದ ವರ್ಡ್, ಆಮೆನ್. ಸುವಾರ್ತೆಯೇ, ಕ್ರಿಸ್ತನು ಮಾಡಿ ಮುಗಿಸಿ ಕೆಲಸವೇ ಇವತ್ತು ನಮಗೆ ದೇವರು ಕೊಟ್ಟ ಅಧಿಕಾರ. ಅದನ್ನು ಮಾತಾಡುವಾಗಲೇ ಎಲ್ಲ ಇಂಬ್ಯಾಲೆನ್ಸ್ ಸಂಗತಿ ಬ್ಯಾಲೆನ್ಸ್ ಆಗುವಂಥ. ಆಮೆನ್, ಆಮೆನ್. ರೋಗಗಳು ಬಿಟ್ಟು ಹೋಗುವಂಥದ್ದಾಗಿದೆ, ದೆವ್ವಗಳು ಬಿಟ್ಟು ಹೋಗುವಂಥದ್ದಾಗಿದೆ. ಎಸ್. ಆಮೆನ್. ದರಿದ್ರಗಳು ಬಿಟ್ಟು ಹೋಗುವಂಥದ್ದಾಗಿದೆ. ಎಸ್. ಆಮೆನ್. ನೀವು ಮಾತಾಡ್ರಿ, ನೀವು ನಂಬ್ರಿ, ನಿಮ್ಮ ಜೀವಿತ ಖಂಡಿತ ಇದ್ದ ಹಾಗೆ ಇರುವುದೇ ಇಲ್ಲ. ಬನ್ನಿ ಪ್ರಿಯರೇ, ರಾತ್ರಿಯಲ್ಲಿ ಒಂದು ವೇಳೆ ಇದುವರೆಗೂ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಇನ್ನೂ ಅಂಗೀಕಾರ ಮಾಡಿಲ್ಲ ಅಂದರೆ ತುಂಬ ಬಹಳ ಪ್ರಾಮುಖ್ಯವಾದ ಸಂಗತಿ. ಯಾಕಂದರೆ ಈ ಲೋಕವನ್ನೆಲ್ಲ ನೀವು ಸಂಪಾದಿಸಿ ನಿಮ್ಮ ಸ್ವಂತ ಆತ್ಮವನ್ನು ನಷ್ಟಪಟ್ಟರೆ ಯಾವ ಪ್ರಯೋಜನಕ್ಕಿಲ್ಲ. ಸೊ ಹಾಗಾಗಿ ಮೇಕ್ ಅ ಡಿಸಿಷನ್. ಯಾಕೆಂದರೆ ರಕ್ಷಣೆ ಎಂಬಂಥದ್ದು ಉಚಿತವಾಗಿ ದೇವರು ಕೊಟ್ಟಿದ್ದಾನೆ, ಆದರೆ ಅದನ್ನು ಖಚಿತವಾಗಿ ನಂಬುವ ಮೂಲಕ ಹೊಂದ್ಕೊಳ್ಳಿಕ್ಕೆ ಮಾತ್ರ ಸಾಧ್ಯ. ಬೇರೆ ಯಾವುದರಿಂದ ಹಣ ಕೊಟ್ಟು ಅಥವಾ ಇನ್ನು ಯಾವುದರೂ ಮಾಡೋದ್ರಿಂದ ಅದು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಸೊ ಪಾಸ್ಟ್ ಮುಂದಿನ ಸಮಯದ ನಿಮ್ಮನ್ನು ಪ್ರೇಯರ್ ಲೀಡ್ ಮಾಡಲಿಕ್ಕಿದ್ದಾರೆ. ಇದುವರೆಗೆ ಯೇಸುಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಯಾರು ಅಂಗೀಕಾರ ಮಾಡಿಲ್ಲ ಅಂಥವರು ಯೇಸುಸ್ವಾಮಿಯನ್ನು ನಿಮ್ಮ ಹೃದಯದಲ್ಲಿ ಆಹ್ವಾನ ಮಾಡಿರಿ, ಆತನು ಬರಲಿಕ್ಕಿದ್ದಾನೆ. ನನ್ನೊಂದಿಗೆ ಈ ಅರಿಕೆ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಸರ್ವ ಶಕ್ತನಾದ ತಂದೆಯಾದ ಪರಲೋಕ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಸ್ವಾಮಿಯನ್ನು ವಾಕ್ಯವನ್ನು ಕೇಳಿದ್ದೇವೆ. ಹೌದು, 2000 ವರ್ಷ ಹಿಂದೆ ನೀನು ಪರಲೋಕದ ಸಕಲ ವೈಭವವನ್ನು ಬಿಟ್ಟು ಈ ಲೋಕಕ್ಕೆ ನರಾವತಾರ ಎತ್ತಿ ಬಂದು ಕಲ್ವಾರಿ ಕೃಷಿಯಲ್ಲಿ ನಿನ್ನ ಪರಿಶುದ್ಧ ರಕ್ತವನ್ನು ಚೆಲ್ಲಿದಿ ಸ್ವಾಮಿ. ನಮ್ಮ ಪಾಪಗಳನ್ನು, ಶಾಪಗಳನ್ನು, ರೋಗಗಳನ್ನು, ದರಿದ್ರತನವನ್ನು ಕಲ್ವಾರಿ ಕೃಷಿಯಲ್ಲಿ ಹೊತ್ತು ತೀರಿಸಿದಿ ಸ್ವಾಮಿ. ಗಾಯಗೊಂಡಿ ಸ್ವಾಮಿ, ಸತ್ತು ಹೂಣಲ್ಪಟ್ಟು ಮೂರನೇ ಸತ್ತರಿಂದ ಮೃತ್ಯುಂಜನಿಗೆ ಎದ್ದು ಬಂದಿ ಎಂಬುದಾಗಿ ನಾನು ನಂಬುತ್ತೇನೆ. ಅಪ್ಪ, ನನ್ನೆಲ್ಲ ಪಾಪಗಳನ್ನು ತೊಳೆದು ಶುದ್ಧಿ ಮಾಡಿದ್ದಕ್ಕಾಗಿ ಸ್ತೋತ್ರ. ನನ್ನ ನಿನ್ನ ಮಗನಾಗಿ ಸ್ವೀಕಾರ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಪರಿಶುದ್ಧಾತ್ಮನನ್ನು ನಂಬಿಕೆಯಿಂದ ಹೊಂದಿಕೊಂಡಿದ್ದೇನೆ. ಈ ಪ್ರಾರ್ಥನೆ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದ ತಂದೆ, ಆಮೆನ್. ಯಾರ್ಯಾರು ಈ ಪ್ರಾರ್ಥನೆ ಮಾಡಿದಿರಿ, ನೀವು ದೇವರ ಮಕ್ಕಳಾಗಿದ್ದೀರಿ. ನೀತಿವಂತರೆಂಬ ವರವನ್ನು ದೇವರು ದಯಪಾಲಿಸಿದ್ದಾನೆ. ದೇವರು ಸಕಲ ವಿಧದ ಆತ್ಮೀಯ ವರ್ಗ ನೀವು ಬಾಧ್ಯಸ್ಥರಾಗಿದ್ದೀರಿ. ನಿಮಗೆ ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ಸಂಧಿಸಲ್ಪಡಲಿ. ಸರಿಯಾದ ಸ್ವಸ್ಥ ಬೋಧನೆ ಮಾಡಿ ಸಭೆಗೆ ದೇವರನ್ನು ಸೇರಿಸಲಿ. ನೀವು ಆಶೀರ್ವದಿಸಲ್ಪಟ್ಟವರಾಗಿದ್ದೀರಿ. ಆಮೆನ್. ಮತ್ತು ನಾಳೆ ರಾತ್ರಿ ಮತ್ತೊಂದು ಹೊಸ ಎಪಿಸೋಡ್ ಮತ್ತೆ ನಾವು ಸಿಗೋಣ. ನಥಿಂಗ್ ಮಿಸ್ಸಿಂಗ್, ನಥಿಂಗ್ ಬ್ರೋಕನ್. ಯು ಆರ್ ಬ್ಲೆಸ್ಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್. ಈ ಒಂದು ಕಾರ್ಯಕ್ರಮ ನೋಡಿದ ನಿಮ್ಮನ್ನು ಕೂಡ ನಾನು ಹೃದಯಪೂರ್ವಕವಾಗಿ ವಂದನೆ ಸಲ್ಲಿಸ್ತೇನೆ. ಪ್ರತಿದಿನ ಬನ್ನಿ, ವಾಕ್ಯವನ್ನು ಕೇಳ್ರಿ. ಕೃಪೆಯ ಕ್ರಾಂತಿ ಈ ಕಾರ್ಯಕ್ರಮ ನಿಮ್ಮ ಜೀವಿತವನ್ನು, ನಿಮ್ಮ ಕುಟುಂಬವನ್ನು 100% ಮಾರ್ಪಡಿಸುವಂಥದ್ದಾಗಿದೆ. ಸೊ ಅಷ್ಟು ಮಾತ್ರ ಅಲ್ಲ, ಪ್ರತಿದಿನ ಬೆಳಗ್ಗೆ ಸರಿಯಾಗಿ 7:00 ಫೇಸ್ಬುಕ್ ಹಾಗೂ ಯೂಟ್ಯೂಬಲ್ಲಿ ಮಾರ್ನಿಂಗ್ ಡಿವೋಷನ್ ಎಂಬ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಡಾಕ್ಟರ್ ಸುದೀಪ್ ಡಿಮೆಲೋ ಈ ಒಂದು ಪೇಜ್ ಫೇಸ್ಬುಕ್ಕಲ್ಲಿದೆ ಹಾಗೂ ಯೂಟ್ಯೂಬಲ್ಲಿ ಕೂಡ ಚಾನಲ್ ಇದೆ. ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬಂದು ಭಾಗವಹಿಸ್ರಿ. ದೇವರ ವಾಕ್ಯವನ್ನು ನಾವು ಕೇಳೋಣ. ನಮ್ಮ ಜೀವಿತ, ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದೇ ಇಲ್ಲ. ಯು ಆರ್ ಬ್ಲೆಸ್ಡ್.